ಕಾಂಗ್ರೆಸ್ ನಲ್ಲಿ 2023 ವಿಧಾನಸಭಾ ಚುನಾವಣೆಗೆ ಈಗಿಂದಲೇ ಟಿಕೆಟ್ ಹಾಗೂ ಕ್ಷೇತ್ರಗಳ ವಿಚಾರವಾಗಿ ಚರ್ಚೆ ಜೋರಾಗಿದೆ. ಬದಾಮಿ ಬದಲಾವಣೆ ಕುರಿತು ಸಿದ್ದರಾಮಯ್ಯ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ನನಗೆ ಬದಾಮಿಗೆ ಸಮಯ ಕೊಡಲು ಆಗ್ತಾ ಇಲ್ಲ, ಬದಾಮಿಯಲ್ಲೇ ನಿಲ್ಲಿ ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ನನ್ನ ಮಗ ವರುಣಾಗೆ ಬಂದು ಬಿಡಿ ಅಂತಿದ್ದಾನೆ, ಕೋಲಾರಕ್ಕೆ ಬನ್ನಿ ಅಂತ ಕೆಲವರು ಕರೆಯುತ್ತಿದ್ದಾರೆ, ಜಮೀರ್ ಚಾಮರಾಜಪೇಟೆಗೆ ಬನ್ನಿ ಅಂತಿದ್ದಾನೆ. ನಾನು ಯಾವುದು ಅನ್ನೋ ಆಯ್ಕೆ ಮಾಡಿಕೊಂಡಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕ್ಷೇತ್ರ ಬಾದಾಮಿನಲ್ಲಿ ನಿಲ್ಲಬೇಕು ಅಂತ ಭಾಳ ಒತ್ತಡ ಇದೆ, ಅಲ್ಲೇ ನಿಲ್ಲಬೇಕು ಅಂತ. ಸಾವಿರಾರು ಜನ ಹೆಣ್ಮಕ್ಳು ಬಂದು ಮನೆ ಮುಂದೆ ಕೂತ್ಕೋತೀವಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ, ಪತ್ರ ಬರೆದಿದ್ದಾರೆ. ಅದು ಒಂದು ಕಡೆ ಇದೆ. ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪ್ರತಿ ವಾರಕ್ಕೊಮ್ಮೆ ಅಲ್ಲಿ ಇರೋಕ್ಕಾಗಲ್ಲ, ದಿನ ಕಾರ್ಯಕರ್ತರಿಗೆ ಸಿಗೋಕ್ಕಾಗಲ್ಲ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲಿಕ್ಕಾಗಲ್ಲ. ಬೇರೆ ಬೇರೆ ಕೆಲಸಗಳಿರೋದ್ರಿಂದ ತೊಂದರೆ ಆಗಿದೆ. ಸೊ ಅವ್ರು ಹೇಳ್ಬೋದು, ಪಾಪ ಬರ್ರಿ ನೀವು, ಬರಬೇಡಿ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಆದರೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಈಗ ನಾನು 2 ತಿಂಗಳಾಯಿತು ಹೋಗಿ ಬಾದಾಮಿಗೆ, ನಾಳೆ ಹೋಗಬೇಕು ಅಂತಿದ್ದೆ, ಬೇರೆ ಏನೋ ಕೆಲಸ ಬಿದ್ದುಬಿಡ್ತು, ನಾಳೆನೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಕೋಲಾರದಲ್ಲಿ ರಿಪೋರ್ಟ್ ಚೆನ್ನಾಗಿದೆ, ಕೋಲಾರದಲ್ಲೂ ಕೂಡ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ವರಾಣದಿಂದ ನಿಂತ್ಕೋಬೇಕು ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಚಾಮರಾಜಪೇಟೆಯಿಂದ ಜಮೀರ್ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಇಬ್ರಾಹಿಂ ಪಪ್ಪ ನನಗೆ ಒಳ್ಳೆಯ ಗೆಳೆಯ, ಆದರೆ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಈಗ JDSಗೆ JDSನಲ್ಲಿ ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ಭದ್ರಾವತಿ ಗೊತ್ತಾಯ್ತಾ? ಭದ್ರಾವತಿ ಹೇಳಿದ್ರು ಅವರು ಭದ್ರಾವತಿಗೆ ಮತ್ತೆ ನಾನು ಎಲ್ಲಿ ನಿಂತ್ಕೋಬೇಕು ಅನ್ನೋದನ್ನ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, JDS ತೀರ್ಮಾನ ಮಾಡೋದು. ಆತ್ಮೀಯನಾಗಿ ಆತ್ಮೀಯನಾಗಿ ವೈಯಕ್ತಿಕ ಬಂದು ಹೇಳಿ ನನಗೆ ಸಿಟ್ಟಿಂಗ್ MLA ಟಿಕೆಟ್ ಕೊಟ್ರೆ ನನಗೆ ಇಬ್ರಾಹಿಂಗೆ ಸಿಟ್ಟಿಂಗ್ MLA ಟಿಕೆಟ್ ತಪ್ಪಿಸಿ ಕೊಟ್ಟಿತ್ತು ಅವನಿಗೆ ಭದ್ರಾವತಿಗೆ. ಒಬ್ಬ ಭದ್ರಾವತಿಯಲ್ಲಿ ಡಿಪಾಸಿಟ್ ಹೋಗ್ಬಿಡ್ತಲ್ಲ, ಮತ್ತೆ ಅವ್ರ ಲೆಕ್ಕಾಚಾರ ಸರಿ ಇಲ್ಲ ಅಲ್ವಾ? ಆದ್ರೆ ಈಗಲೂ ನನಗೆ ಸರಿಯಾಗಿ ಲೆಕ್ಕಾಚಾರ ಸರಿಯಾಗಿ ಕೊಡ್ತಾ ಇಲ್ಲ ಅಲ್ಲ.